ಅಮ್ಮ ಅಡುಗೆ ನಿಮ್ಮ ಜೊತೆ ಚಾನಲ್ಗೆ ಸ್ವಾಗತ. ನಾನು ಮಂಜುಳಾ ಉಮಾಶಂಕರ್. ಬನ್ನಿ, ಇಂದು ಕೆಂಪು ಚಟ್ನಿ ಅಥವಾ ಮೆಂತೆ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಕಾರ್ಕಾರವಾಗಿರುವಂತಹ ಈ ಚಟ್ನಿ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿಗೆ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಅಲ್ಲದೇ ಈ ಚಟ್ನಿಯನ್ನು ಮುದ್ದೆ ಮೇಲೆ ಈ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬೆರೆಸಿ ಕೂಡ ನಾವು ಸವಿಬೋದು. ಬಿಸಿ ಬಿಸಿ ಅನ್ನದ ಮೇಲೆ ಈ ಚಟ್ನಿ ಸ್ವಲ್ಪ ತುಪ್ಪ ಹಾಕಿ ಬೆರೆಸಿ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋನ ನೀವು ತಪ್ಪದೇ ವೀಕ್ಷಿಸ್ಬೋದು. ಬನ್ನಿ, ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಈ ಚಟ್ನಿ ಮಾಡಲು ಯಾವ್ಯಾವ ಇಂಗ್ರೀಡಿಯೆಂಟ್ಸು ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲಷ್ಟು ಕೆಂಪು ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು 2-3 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಕೊಂಡಿರಬೇಕು. ಒಂದು ನೀರುಳ್ಳಿಯನ್ನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 3-4 ರಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನಿಲ್ಲಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. 1/4 ಟೇಬಲ್ಸ್ಪೂನಷ್ಟು ಮೆಂತೆಕಾಳನ್ನು ಸೇರಿಸ್ಕೊಳ್ಬೇಕಾಗುತ್ತೆ. 1 ಟೇಬಲ್ಸ್ಪೂನಷ್ಟು ದಪ್ಪ ಉಪ್ಪು ಬಳಸಿದ್ದೀನಿ. ಇಲ್ಲಿ ರುಚಿಗೆ ಬೇಕಾದಷ್ಟು ನೀವು ಬೆಲ್ಲ ತೊಗೊಳ್ಬೇಕಾಗುತ್ತೆ. 1/2 ಬೌಲಷ್ಟು ಕರಿಬೇವು, 1/2 ಬೌಲಷ್ಟು ಒಣ ಕೊಬ್ಬರಿ ತುರಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವಿಲ್ಲಿ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಫಸ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಜೊತೆಗೆ ಇದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚಿರುವಂತಹ ನೀರುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿ ಬೇಕಾದರೆ ನೀವು ಇನ್ನೂ ಸೇರಿಸ್ಕೊಳ್ಬೋದು. ಇದು ತುಂಬ ಖಾರ ಇರುತ್ತಲ್ಲ, ಬೆಲ್ಲ ತೊಗೊಳುತ್ತೆ. ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1/2 ಟೇಬಲ್ಸ್ಪೂನಷ್ಟು ಮೆಂತೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೇಬಲ್ಸ್ಪೂನಷ್ಟು ದಪ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನೆನೆಸಿಟ್ಟಿದ್ನಲ್ವ, ಆ ಮೆಣಸಿನಕಾಯಿಯನ್ನು ಈ ಜಾರಿಗೆ ಸೇರಿಸ್ಕೊಳ್ತಾ ಇದೆ. ಇದನ್ನೆಲ್ಲ ಸೇರಿಸ್ಕೊಂಡು ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರೋಣ. ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಬಂದಿರೋದು ಈ ಥರ ಸಿದ್ಧವಾಗಿದೆ. ನಾವು ಮೆಣಸಿನಕಾಯಿಯನ್ನು ನೆನೆ ಇಟ್ಟು ರುಬ್ಬಿದರೆ ಅದರಲ್ಲಿ ಒಂದು ಬೀಜ ಕೂಡ ನಮಗೆ ಸಿಗೋಲ್ಲ. ಈ ಥರ ನೈಸಾಗಿ ಪೇಸ್ಟ್ ಆಗುತ್ತೆ, ಈ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ, ಇದಕ್ಕೆ ಒಗ್ಗರಣೆಯನ್ನು ಕೊಡೋಣ. ಪ್ಯಾನನ್ನು ಇಲ್ಲಿ ಬಿಸಿಗಿಟ್ಬಿಟ್ಟು ಇದಕ್ಕೆ 4 ಟೇಬಲ್ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಕಾದ ನಂತರ ನಾನು ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ತಿದ್ದೀನಿ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಹೇಳಿ ಸಿಡಿದ ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಅದು ಈ ಎಣ್ಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಎಣ್ಣೆಯಲ್ಲಿ ಈ ನಾವೇನು ರುಬ್ಬಿದ್ದೀವಲ್ಲ ಅದೆಲ್ಲ ನೋಡಿ ಈ ಥರ ಒಂದೋ ಥರ ಮಿಶ್ರಣ ಮಾಡ್ಕೋಬೇಕು. ನಂತರ ನಾವು ರುಬ್ಕೊಂಡಿರೋಂಥ ಜಾರಿನಲ್ಲಿ ಇನ್ನೂ ಸ್ವಲ್ಪ ಮಿಶ್ರಣ ಉಳಿದಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ತೆಕ್ಕೊಂಡು ಈ ಪ್ಯಾನಿಗೆ ಆ ನೀರನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಯಾಕೆ ನಾವು ಈ ಹಂತದಲ್ಲಿ ಇದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೇಕಂದ್ರೆ, ಎಣ್ಣೆ ಇದ್ದಾಗ ನಾವು ಈ ನೀರಿನ ಅಂಶ ಹಾಕಿದರೆ ಎಲ್ಲ ಹೊರಗಡೆ ಸಿಡಿಯುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ಹಂತದಲ್ಲಿ ನಾವು ಈ ನೀರಿನ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಇದು ಎಷ್ಟು ಮಟ್ಟಿಗೆ ಕುದಿಬೇಕು ಅಂದರೆ, ನಾವು ಹಾಕಿರೋವಂತಹ ನೀರು ಎಲ್ಲ ಎವಾಪರೇಟ್ ಆಗಿ ಗಟ್ಟಿ ಆಗಬೇಕು. ಆ ಹಂತದವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಕುದಿಸ್ತಾ ಕುದಿಸ್ತಾ ನಾವು ತಿರುಗಿಸ್ತಾ ತಿರುಗಿಸ್ತಾ ಈ ಚಟ್ನಿ ಈ ಥರ ಗಟ್ಟಿ ಆಗುತ್ತೆ.
ಪ್ಯಾನ್ ಅನ್ನು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಂತದವರೆಗೂ ನಾವು ಈ ಒಂದು ಚಟ್ನಿಯನ್ನ ತಿರುಗಿಸ್ತಾ ಇರಬೇಕು. ನೋಡಿ, ನಮ್ಮ ಚಟ್ನಿ ಈಗ ಸಿದ್ಧವಾಯಿತು. ಈ ಸಿದ್ಧವಾದಂತಹ ಚಟ್ನಿಯನ್ನು ನಾವು ರೆಫ್ರಿಜರೇಟರಲ್ಲಿ ಒಂದು ತಿಂಗಳ ಕಾಲ ನಾವು ಸ್ಟೋರ್ ಮಾಡಿಟ್ಕೋಬೋದು. ಒಂದು ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ಇದು ಫಸ್ಟ್ ಡೇ ಯಾವ ಥರ ಇರುತ್ತೋ ಅದೇ ಟೇಸ್ಟು ನಾವು ಕೊನೆ ದಿನವೂ ಕೂಡ ಪಡೀಬೋದು. ಈಗ ನಮ್ಮ ಚಟ್ನಿ ಸಿದ್ಧವಾಯಿತು. ಸಿದ್ಧವಾದಂತಹ ಈ ನಮ್ಮ ಕೆಂಪು ಚಟ್ನಿ ಅಥವಾ ಮೆಂತ್ಯ ಚಟ್ನಿ ಖಾರವಾಗಿ ಉಪ್ಪು ಹುಳಿ ಸಿಹಿಯಿಂದ ಕೂಡಿರುತ್ತೆ. ಬನ್ನಿ, ಇದನ್ನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಚಟ್ನಿಯನ್ನು ಟೇಸ್ಟ್ ಮಾಡೋದಕ್ಕೆ ರೆಡಿ ಆಯಿತು.